ಮನಸ್ಸು ಒಂದು ಅದ್ಭುತ ಸಾಧನ. ಅದು ನಮ್ಮ ಬದುಕಿನಲ್ಲಿ ನಡೆಯೋ ಪ್ರತಿಯೊಂದು ಅನುಭವ ಮತ್ತು ಸಂಗತಿಯನ್ನು ಸ್ಫುಟವಾಗಿ ನೆನಪಿಡುತ್ತೆ. ಇದನ್ನು ಅಸಾಧಾರಣ ಕಲ್ಪನೆಯಾಗಿ ಪರಿವರ್ತಿಸಬಹುದು. ಆದರೆ ನೀವು ನಿಮ್ಮ ಕಲ್ಪನೆಯ ಮೇಲೆ ಹತೋಟಿ ಕಳೆದುಕೊಂಡ್ರೆ ಯಾವುದು ಕಲ್ಪನೆ, ಯಾವುದು ವಾಸ್ತವ, ಯಾವುದು ಭವಿಷ್ಯ, ಯಾವುದು ವರ್ತಮಾನ, ಯಾವುದು ಗತಕಾಲ ಅನ್ನೋ ವ್ಯತ್ಯಾಸವನ್ನು ನೀವು ಕಳ್ಕೊಂಡ್ರೆ ನಿಮ್ಮ ಮನಸ್ಸು ನಿಮ್ಮ ಅತಿದೊಡ್ಡ ಶತ್ರುವಾಗುತ್ತೆ. ಬಹುತೇಕ ಜನರು ನರಳತಾ ಇರೋದು ಜೀವನವನ್ನಲ್ಲ, ಅವರು ನರಳುತ್ತಿರೋದು ತಮ್ಮದೇ ನೆನಪು ಮತ್ತು ಕಲ್ಪನೆಗಳನ್ನು. 10 ವರ್ಷದ ಹಿಂದೆ ಆಗಿದ್ದನ್ನು ಇನ್ನೂ ನರಳುತ್ತಾರೆ, ನಾಡಿದ್ದು ಆಗಬಹುದಾದದ್ದನ್ನು ಇವತ್ತೇ ನರಳುತ್ತಾರೆ. ಈ ನರಳಾಟ ಜೀವನದಿಂದಲ್ಲ, ಇದು ಆಗ್ತಿರೋದು ಮನುಷ್ಯರಿಗಿರೋ 2 ಅತ್ಯದ್ಭುತ ಶಕ್ತಿಗಳ ಮೇಲೆ ನಿಯಂತ್ರಣ ತಪ್ಪಿ ಹೋಗಿರೋದ್ರಿಂದ. ಸ್ಫುಟವಾದ ಜ್ಞಾಪಕ ಶಕ್ತಿ ಮತ್ತು ಅಮೋಘ ಕಲ್ಪನಾ ಶಕ್ತಿ. ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ. ಇಫ್ ಯು ಡೂ ಯುವರ್ ಪ್ರೆಸೆಂಟ್ ವೆಲ್, ಫ್ಯೂಚರ್ ವಿಲ್ ನ್ಯಾಚುರಲಿ ಬ್ಲಾಸಮ್. ವರ್ತಮಾನವನ್ನು ಚೆನ್ನಾಗಿ ನಿರ್ವಹಿಸಿದರೆ ಭವಿಷ್ಯ ಸಹಜವಾಗಿ ಅರಳುತ್ತೆ. ಸದ್ಯಕ್ಕೆ ಕೈಯಲ್ಲಿರೋದ್ರಲ್ಲಷ್ಟೇ ಏನಾದರೂ ಮಾಡಬಹುದು, ಯೋಚನೆ ಜೊತೆ ಏನೂ ಮಾಡೋಕ್ಕಾಗಲ್ಲ. ಮನಸ್ಸಿನಲ್ಲಿರೋದಕ್ಕೆ ಪ್ಲಾನ್ ಹಾಕಬಹುದು, ಆದರೆ ಮನಸ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೀವು ಈ ಕ್ಷಣದಲ್ಲಷ್ಟೇ ಕಾರ್ಯಗೈಯಬಹುದು, ಈಗ ಏನಿದೆಯೋ ಅದನ್ನಷ್ಟೇ ನಿರ್ವಹಿಸಬಹುದು. ತಮ್ಮದೇ ಯೋಚನೆ ಭಾವನೆಗಳಲ್ಲಿ ಕಳೆದು ಹೋಗಿರೋರು, ಇಡೀ ದಿನ ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಇರೋರು, ನೀವು ಫೋನನ್ನು ಒಳಗಿಟ್ಟು ಕಾಡಿಗೆ ಹೋಗಿ ಸ್ವಲ್ಪ ನಡೆದಾಡಬೇಕು. ಪ್ರತಿದಿನ ಅದು ಸಾಧ್ಯ ಇಲ್ಲ ಅಂದರೆ ತಿಂಗಳಲ್ಲಿ 1-2 ದಿನ ಆದರೂ ಎಲ್ಲಾದರೂ ಹೋಗಿ ಪ್ರಕೃತಿಯ ಮಡಿಲಲ್ಲಿ ನಿಂಪಡಿಗೆ ಇರಿ, ನಡೀರಿ, ಕೂತ್ಕೊಳ್ಳಿ, ಗಮನಿಸಿ. ಸಾಕಷ್ಟು ಗಮನ ಕೊಟ್ಟರೆ ನೀವು ನೋಡ್ತೀರಿ, ಸೃಷ್ಟಿಯಲ್ಲಿರೋ ಪ್ರತಿ ಸಣ್ಣ ವಿಷಯವೂ ನಿಮ್ಮನ್ನು ಮಂತ್ರಮುಗ್ಧವಾಗಿಸುತ್ತೆ. ಯಾಕಂದರೆ ಒಂದು ಇರುವೆ ಕೂಡ ಹೇಗೆ ನಿರ್ಮಿಸಲ್ಪಟ್ಟಿದೆ ಅಂದರೆ ಅದರ ರಚನೆಯನ್ನು ನಿಮ್ಮ ಬುದ್ಧಿಶಕ್ತಿಗೆ ಗ್ರಹಿಸಕ್ಕಾಗಲ್ಲ. ಯಾರು ತಮ್ಮ ಕಣ್ಣನ್ನು ಸೃಷ್ಟಿಗೆ ತೆರೆದಿಲ್ವೋ ಅವರು ತಮ್ಮದೇ ಮಾನಸಿಕ ಸೃಷ್ಟಿಯಲ್ಲಿ ಕಳೆದು ಹೋಗ್ತಾರೆ, ಯೋಚನೆ ಮತ್ತು ರಸಭರಿತ ಭಾಗವಾದ ಭಾವನೆಗಳಲ್ಲಿ. ನಿಮ್ಮದೇ ಯೋಚನೆ ಮತ್ತು ಭಾವನೆಗಳು ನಿಮಗೆ ಸೃಷ್ಟಿಕರ್ತನ ಸೃಷ್ಟಿಗಿಂತ ಹೆಚ್ಚು ಮುಖ್ಯವಾದರೆ ನೀವು ತಪ್ಪು ಗ್ರಹಿಕೆಯ ಒಂದು ದುರಂತವಾಗಿದ್ದೀರಿ ಅಂತ ಅರ್ಥ. ನೀವು ಜೀವನದ ಸ್ವರೂಪವನ್ನು ಅರಿತುಕೊಂಡೇ ಇಲ್ಲ. ನಮಗೆ ಹಲವು ವಿಷಯಗಳು ಗೊತ್ತಿದೆ, ನಾವು ಹಲವು ವಿಷಯಗಳನ್ನು ಮಾಡಬಲ್ಲೆವು, ಆದರೆ ನಮಗೆ ಯಾವುದೂ ಸಂಪೂರ್ಣವಾಗಿ ತಿಳಿದಿಲ್ಲ. ಇದೇ ಅಸ್ತಿತ್ವದ ಸ್ವರೂಪ. ನೀವು ಅದಕ್ಕೆ ಗಮನ ಕೊಟ್ಟರೆ ಸಹಜವಾಗಿ ನಿಮ್ಮ ಯೋಚನೆ ಭಾವನೆಗಳು ಹಿನ್ನೆಲೆಗೆ ಸರಿಯುತ್ತವೆ. ನೀವು ಅದನ್ನು ಬೇಕಾದರೆ ಆನಂದಿಸಬಹುದು, ಆದರೆ ಅದೆಷ್ಟು ಕ್ಷುಲ್ಲಕ ಅಂತ ನಿಮಗೆ ಅರಿವಾಗಿರುತ್ತೆ. ಇದು ಬಹಳ ಮುಖ್ಯ. ನಿಮಗೆ ಜೀವನದ ಅನೇಕ ಆಯಾಮಗಳನ್ನು ಅನುಭವಿಸಬೇಕೆಂದಿದ್ದರೆ ನೀವು ಸೀರಿಯಸ್ ಆಗಿರಬಾರದು. ನೀವು ಸೀರಿಯಸ್ ಆಗೋದು ಯಾಕಂದರೆ ನೀವು ನಿಮ್ಮದೇ ಅಸ್ತಿತ್ವವನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೀರಿ. ನಾವು ಈ ವಿಶ್ವದಲ್ಲಿರೋದು ಕ್ಷಣಕಾಲಕ್ಕಷ್ಟೇ. ಇದೊಂದು ವಿಶಾಲ ವಿಶ್ವ, ನಾವಿರೋ ಸೂರ್ಯಮಂಡಲವೇ ಅದರಲ್ಲಿ ಒಂದು ಚುಕ್ಕೆ, ಆ ಚುಕ್ಕೆಯಲ್ಲಿ ನಮ್ಮ ಭೂಮಿ ಇನ್ನೂ ಒಂದು ಸಣ್ಣ ಚುಕ್ಕೆ, ಅದರಲ್ಲಿ ನೀವು ವಾಸ ಇರೋ ಊರು ಸಣ್ಣಾತಿ ಸಣ್ಣ ಚುಕ್ಕೆ, ಅದರಲ್ಲಿ ನೀವು ದೊಡ್ಡ ಮನುಷ್ಯರಾಗಿದ್ದೀರಿ. ನೀವು ಬದುಕಲ್ಲಿ ಇಷ್ಟು ಸೀರಿಯಸ್ ಆಗಿರೋದು ಅದಕ್ಕೆ. ಒಂದು ಜೀವವಾಗಿ ನಿಮಗಿರೋದು ಸ್ವಲ್ಪ ಸಮಯ ಅಷ್ಟೇ. ಇದರಲ್ಲಿ ನೀವು ನಿಮ್ಮನ್ನು ತುಂಬ ಸೀರಿಯಸ್ ಆಗಿ ತಗೊಂಡ್ರೆ ನೀವೊಂದು ದೊಡ್ಡ ಜೋಕ್ ಅಷ್ಟೇ. ಎಲ್ಲವನ್ನೂ ವಿನೋದಮಯವಾಗಿ ನೋಡೋದು ಮತ್ತು ಒಂದು ಆಟದಂತೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗೋದು, ಇದೇ ಜೀವನದ ರಹಸ್ಯ. ಹಾಗಾಗಿ ಜೀವನದಲ್ಲಿ ಲೀಲಾಮಯರಾಗಿ, ಲೀಲಾಮಯರಾಗಬೇಕಂದ್ರೆ ನೀವಿದನ್ನು ನೋಡಬೇಕು. ನಿಮ್ಮ ಅಸ್ತಿತ್ವಕ್ಕೆ ಮಹತ್ವ ಇರೋದು ನೀವಿರೋ ಕಾಲಮಾನದಲ್ಲಷ್ಟೇ, ಅದಕ್ಕೆ ಶಾಶ್ವತ ಮಹತ್ವ ಇಲ್ಲ. ನಿಮ್ಮ ನಿಜಸ್ವರೂಪದ ಶಾಶ್ವತ ಆಯಾಮವನ್ನು ಸ್ಪರ್ಶಿಸಿದ ಹೊರತು ಇಟ್ಸ್ ಸಚ್ ಎ ಬ್ರೀಫ್ ಲೈಫ್. ಇದು ಚುಟುಕಾದ ಬದುಕು. ನಿಮ್ಮ ಹೃದಯಕ್ಕೆ ಹತ್ತಿರವಾದದ್ದನ್ನು ಮಾಡೋದ್ರಿಂದಷ್ಟೇ ನಿಮ್ಮ ಬದುಕು ಶ್ಲಾಘನೀಯವಾಗುತ್ತೆ.
ಜೀವನದಲ್ಲಿ ನೈಜ ತೊಡಗುವಿಕೆ ಬರಬೇಕಂದ್ರೆ, ನಿಮ್ಮನ್ನು ನೀವು ಪೂರ್ತಿ ಸಮರ್ಪಿಸಿಕೊಳ್ಳಬೇಕಂದ್ರೆ ನಿಮಗೆ ನಿಜವಾಗಿಯೂ ಮುಖ್ಯವಾಗಿರೋದನ್ನು ನೀವು ಮಾಡ್ತಿರಬೇಕು. ನೀವು ಅದನ್ನು ಕಂಡುಕೊಳ್ಳೋದು ಮುಖ್ಯ. ಅದನ್ನು ಕಂಡುಕೊಳ್ಳೋದು ಮುಖ್ಯ ಅಂದಾಗ ನೀವು ನಿಮ್ಮ ಪ್ಯಾಷನ್ ಏನು ಅಂತ ಹುಡುಕ್ತಾ ಅರ್ಧ ಜೀವನ ಕಳೀರಿ ಅಂತಲ್ಲ. ಇಲ್ಲ, ಎಲ್ಲವನ್ನೂ ನಿಮ್ಮದಾಗಿಸಿಕೊಳ್ಳೋ ಸಾಮರ್ಥ್ಯವನ್ನು ನೀವು ಬಳಸ್ಕೋಬೇಕಷ್ಟೇ. ಎಲ್ಲವೂ ನಿಮ್ಮದಾದಾಗ ಈ ಜಗತ್ತು ನಿಮ್ಮದು, ಈ ವಿಶ್ವ ನಿಮ್ಮದು. ಅದು ನಿಮ್ಮ ಭಾಗವಾದಾಗ, ನೀವು ನಿಮ್ಮನ್ನು ಪೂರ್ತಿ ತೊಡಗಿಸಿಕೊಂಡ್ರೆ ನಿಮಗೆ ನಿಜವಾಗಿಯೂ ಮುಖ್ಯವಾಗಿರೋದನ್ನು, ನಿಮಗೆ ಕಾಳಜಿ ಇರೋದನ್ನು ನಿರ್ಮಿಸೋದಕ್ಕೆ ಸತತವಾಗಿ ಪ್ರಯತ್ನಿಸಿದರೆ ಆಗ ನಿಮ್ಮ ಅಸ್ತಿತ್ವವೇ ಶ್ಲಾಘನೀಯವಾಗುತ್ತೆ. ನಿಮ್ಮ ಕಾರ್ಯಗಳು ನಿಮ್ಮ ಸಫಲತೆ ವಿಫಲತೆಗಳಿಂದಾಗಲ್ಲ, ನಿಮ್ಮ ಅಸ್ತಿತ್ವವೇ ನಿಜವಾಗಿಯೂ ಶ್ಲಾಘನೀಯವಾಗುತ್ತೆ. ಕೇವಲ ಉಸಿರಾಡೋದು ಮತ್ತು ಇರೋದೇ ಒಂದು ವಿದ್ಯಮಾನ. ಜೀವನಕ್ಕಿಂತ ಮಹತ್ತಾದ ವಿದ್ಯಮಾನವಿಲ್ಲ. ಇದೇ ಶ್ಲಾಘನೀಯವಲ್ಲದಿದ್ರೆ ಬೇರೇನು ಶ್ಲಾಘನೀಯವಾಗಿರೋದಕ್ಕೆ ಸಾಧ್ಯ?